ಹೇಳಿದ್ದೀರಿ ಅಧ್ಯಕ್ಷರೇ. ಇಲ್ಲಿ ಮಾಪುರ ಇದು ಅರಿಯುತ್ತೆ ಅಧ್ಯಕ್ಷರೇ, ಸ್ವಾತಂತ್ರ್ಯ ಬಂದಿಷ್ಟು ವರ್ಷ ಆಯಿತು, ಈ ಗ್ಯಾರಂಟಿ ಕಾರ್ಯಕ್ರಮ 2000 ರೂಪಾಯಿ ಹೇಳಿದ್ರು ಏನೋ ಮಕ್ಕಳಿಬ್ಳು ಮಕ್ಕಳ ವಿದ್ಯೆಗೆ ಇವತ್ತು ಅದೆಂತದೋ ರಾಮ ಸೀತೆ ಏನೋ ಹೇಳಿದ್ರು ಲವಾಕುಶರಿಗೆ. ಅಧ್ಯಕ್ಷರೇ, ಇವತ್ತು ನಿಮ್ಮ ಶಿಕ್ಷಣ ಇಲಾಖೆ ಹೇಳಿದ್ದೀರಿ ನೀವು ಲವಾಕುಶರ ಬಗ್ಗೆ ಹೇಳಿದ್ದಕ್ಕೆ ನಾನು ಒಂದು ಮಾತು ಹೇಳ್ತೇನೆ ಅಧ್ಯಕ್ಷರೇ. ಇಲ್ಲಿ ಹೊಸ ಶಿಕ್ಷಣ ನೀತಿ ತಂದಿದ್ದೀವಿ ಅಂತ ಹೇಳಿದ್ದೀನಿ. ಹೊಸ ಶಿಕ್ಷಣ ನೀತಿಯಿಂದ ದೊಡ್ಡ ದೇಶದ ರಾಜ್ಯದಲ್ಲಿ ಒಂದು ಹೊಸ ಮಾದರಿ, ದೇಶಕ್ಕೆ ಒಂದು ಹೊಸ ಹಾದಿಯನ್ನು ತೋರಲಿದೆ ರಾಜ್ಯ ಶಿಕ್ಷಣ ನೀತಿ ಅಂತ ಇಲ್ಲಿ ಹೇಳ್ಕೊಂಡಿದ್ದೀರಿ ಅಧ್ಯಕ್ಷರೇ. ಇಲ್ಲಿ ಅಧ್ಯಕ್ಷರೇ, ಇಲ್ಲಿ ಇತ್ತೀಚೆಗೆ ಒಂದು ಪೇಪರ್ ಕಟ್ಟಿಂಗ್ ನೋಡಿದೆ, ಹೊಸ ಶಿಕ್ಷಣ ನೀತಿ ಶೂನ್ಯ ದಾಖಲೆ ಸಾಧನೆ, ಸರ್ಕಾರಿ ಶಾಲೆಗೆ ಮಕ್ಕಳು ಬೇಕಾಗಿದ್ದಾರೆ, ಈ ಶಾಲೆಗಳ ಭವಿಷ್ಯವೇನು, ಶೂನ್ಯ ದಾಖಲೆ ಸಾಧನೆ, ಅಲ್ಲಿಂದ 17,000 ಕೊಠಡಿಗಳಿಲ್ಲ, 17,000 ಕೊಠಡಿಗಳ ಕೊರತೆ. ಇವತ್ತು ಈ ಪರಿಸ್ಥಿತಿನಲ್ಲಿ ನಾವು ಇದ್ದೇವೆ ಶಿಕ್ಷಣ ಇಲಾಖೆಯಲ್ಲಿ ಅಧ್ಯಕ್ಷ, ಇದು ನಾವು ಶಿಕ್ಷಣ ಕೊಡ್ತಾ ಇದ್ದೀವಿ. ಅದೆಂಥದ್ದು ಪಾಪ ಇತ್ತೀಚೆಗೆ ಅದೇನೋ ಹಿಂದೆ ಏನಾಗಿದೆ ಗೊತ್ತಿಲ್ಲ ನಮಗೆ, ಇತ್ತೀಚೆಗೆ ಪೇಪರ್ಗಳಲ್ಲಿ ಬಂದಿದೆ ಈಗ ನಿಮ್ಮ ಸರ್ಕಾರ ಬಂದ ಮೇಲೆ. ಆ ಮಕ್ಕಳ ಕೈನಲ್ಲಿ ಆ ಶೌಚಾಲಯ ಕ್ಲೀನ್ ಮಾಡಿಸ್ತಾ ಇದ್ದೀರಿ ಅಂತೇಳಿ ಟಾಯ್ಲೆಟ್ಗಳನ್ನ. ಈಗ ಮೊನ್ನೆ ಯಾವುದೋ ಒಂದು ಇನ್ನೊಂದು ಆರ್ಟಿಕಲ್ ಬಂತು, ಯಾರೋ ಒಬ್ಬರು ಟೀಚರು ಆ ಹೆಡ್ ಮಾಸ್ಟರ್ಗೆ ಏನೋ ತೊಂದರೆ ಕೊಡಬೇಕು ಅಂತೇಳಿ ಅದ್ಯಾವುದೋ ಒಂದು ಮತ್ತಿನ್ನೊಂದು ಶೌಚಾಲಯ ಕ್ಲೀನಿಂಗ್ ಅಂತ ಮಾಡಿಸಿ ಮಕ್ಕಳ ಕೈಯಲ್ಲಿ, ಇದೇನೋ ಒಂದು ರಾಜಕೀಯ ಆಗಿದೆ ಅಂತೇಳಿ ಇನ್ನೊಂದು ಆರ್ಟಿಕಲ್ ನೋಡಿದೆ. ಇವತ್ತು ಇಂಥ ಒಂದು ಅದೇನೋ ಕೇಂದ್ರ ಸರ್ಕಾರದ ಶಿಕ್ಷಣ ನೀತಿನ ರದ್ದು ಮಾಡಿ ರಾಜ್ಯದ ಶಿಕ್ಷಣ ನೀತಿ ತರಲಿಕ್ಕೆ ಹೊರಟಿದ್ದೀರಿ. ಟೀಚರ್ಗಳು ನೋಡ್ತಾ ಇದ್ದೀನಿ ಪ್ರತಿನಿತ್ಯ ಪತ್ರಿಕೆ, ನಮ್ಮ ಶಿಕ್ಷಣ ಸಚಿವರು 18,000 ಶಿಕ್ಷಕರ ನೇಮಕಾತಿಗೆ ಸರ್ಕಾರದ ಮುಂದೆ ಪ್ರಸ್ತಾವನೆ ಇಟ್ಟಿದ್ದೇವೆ, ಹಣಕಾಸು ಇಲಾಖೆಗೆ ಪ್ರಸ್ತಾವನೆ ಇಟ್ಟಿದ್ದೇವೆ, 9 ತಿಂಗಳು 10 ತಿಂಗಳಾಯ್ತು 10 ತಿಂಗಳಾಯ್ತು. ಇದ್ರ ಜೊತೆಗೆ ಅಧ್ಯಕ್ಷರೇ, ಈ ರೀತಿ ಶಿಕ್ಷಣ ನೀತಿ ಇದೆಯಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋದ್ರೆ ಯಾವುದೋ ನನಗೆ ಇವತ್ತು ಯಾರೋ ಒಬ್ರು ವಾಟ್ಸ್ಆಪ್ ಮಾಡಿದ್ರು, ಎಲ್ಲ ನಿಮ್ಮ ನೆನ್ನೆ ಬಹುಶಃ ಅಶೋಕ್ ಅವರು ಮಾತನಾಡಿರ್ಬೇಕು. ವಿದ್ಯಾರ್ಥಿ ವೇತನದ್ದು ಯಾವ್ಯಾವ ಇದರಲ್ಲಿ ಏನೇನಾಗಿದೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಲ್ಲಿ ಏನೇನಾಗಿದೆ ಅಂತೇಳಿ, ಕಾರ್ಮಿಕ ಈಗಲೂ ಅದೇನೋ ಮಂತ್ರಿಗಳು ದಿನಪತ್ರಿಕೆ ತೆಗೆದ್ರೆ 79% ನಕಲಿ ಕಾರ್ಡು ಅಂತಾರೆ. ಕಾರ್ಮಿಕ ಇಲಾಖೆನಲ್ಲಿ 79% ನಕಲಿ ಕಾರ್ಡ್ಗಳು ಕೊಟ್ಟಿದ್ದಾರೆ ಅಂತ ಹೇಳಿ, ನಕಲಿ ಕಾರ್ಡ್ ಅಂತ ಅಂದ್ರೆ ಸರಿಪಡಿಸಬೇಕಾದ್ರೆ ಸರಿಪಡಿಸಬೇಕಲ್ಲ, ಅದು ಹೇಳ್ಕೊಂಡು ಯಾರು ಜಿನೇನಾಗಿ ಅನುಕೂಲ ಪಡಿಬೇಕಲ್ಲ ಅವನಿಗೆ ಕೊಡದಿದ್ರೆ ಏನಾಗುತ್ತೆ. ಇದು ಅಧ್ಯಕ್ಷರೇ, ಅದಕ್ಕೆ ಮಹಾಪೂರ್ಗಳೇನ ಹರಿದು ಬಂದಿದೆ ಅಧ್ಯಕ್ಷರೇ. ಇಲ್ಲಿ ಯಾರೋ ಒಬ್ರು ಮೊನ್ನೆ ತುಂಬಾ ನನಗೊಂದು ವಾಟ್ಸಪ್ ಅಲ್ಲಿ ಕಳಿಸ್ತಾರೆ ಅಧ್ಯಕ್ಷ, ಏನ್ ಹೇಳ್ತಾರೆ, 10 ತಿಂಗಳು 10 ಕೆಜಿ ಕೊಟ್ರೆ, 3 ತಿಂಗಳು 2,000 ಕೊಟ್ರೆ, 8 ತಿಂಗಳು ಉಚಿತ ಬಸ್ ಪ್ರಯಾಣ ಕೊಟ್ರೆ, 5 ತಿಂಗಳು ಮಹಿಳೆಯರಿಗೆ 2,000 ಕೊಟ್ಟರೆ, ಬಡವರು ಮಧ್ಯಮ ವರ್ಗಕ್ಕೆ ಏರುವುದೇ ಆದರೆ ಈ ದೇಶವನ್ನು ಈ ರಾಜ್ಯವನ್ನು ಬಹುವರ್ಷ ಆಳ್ವಿಕೆ ಮಾಡಿದ ಕಾಂಗ್ರೆಸ್ ಪಕ್ಷ ಇಷ್ಟು ವರ್ಷ ಯಾರನ್ನು ಮೇಲ್ವರ್ಗಕ್ಕೆ ಏರಿಸಿತ್ತು ಎನ್ನುವ ಪ್ರಶ್ನೆ ದಡ್ಡರನ್ನು ಸಹ ಕಾಡುತ್ತಿದೆ ಅಂತೇಳಿ ಯಾರೋ ಒಬ್ರು ಮೊನ್ನೆ ಒಂದು ಟ್ವೀಟ್ ಮಾಡಿದ್ದೇನೆ ಅಧ್ಯಕ್ಷ. ಇಲ್ಲಿ ಅದರಿಂದ ಇವತ್ತು ಶಾಲಾ ಕಟ್ಟಡಗಳ ವಿಷಯದಲ್ಲಿ ಈ ಪರಿಸ್ಥಿತಿಯಲ್ಲಿದೆ. ಇನ್ನು ವಸತಿ ಇಲಾಖೆಯಲ್ಲಿ ಇರತಕ್ಕಂಥ ನಮ್ಮ ವಸತಿ ಶಾಲೆಗಳ ಪರಿಸ್ಥಿತಿಗಳು ಕಟ್ಟಬೇಕಾದ್ರೆ ಇರತಕ್ಕಂಥ ನಮ್ಮ ಉತ್ಸಾಹ ಅದು ಕಟ್ಟಿಯಲ್ಲ, ಮಕ್ಕಳು ಅವರೇನು ಬದುಕಬೇಕಲ್ಲ ಅಲ್ಲಿ ಓದಬೇಕಲ್ಲ, ಯಾವ ಮಟ್ಟಕ್ಕಲ್ಲಿ ಇಟ್ಟಿದ್ದೇವೆ ಅಂತಕ್ಕಂಥದ್ದು ಹಲವಾರು ಲೇಖನಗಳು ಬರೆದಿದ್ದಾರೆ. ಏನಿದೆ ಪರಿಸ್ಥಿತಿ ಅಂತ ಹೇಳಿ ಅದೆಲ್ಲವನ್ನ ನಾನು ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷ. ನಿಮ್ಮ ಈ 8 ತಿಂಗಳ ಗಮನಾರ್ಹ ಸಾಧನೆ ಬಗ್ಗೆ ಆಕ್ಚುಲಿ ಇದೇನು ನೀವೇನು ಪಾಪ ಹೇಳ್ಕೊಂಡಿದ್ದೀರಿ, ಇದು ಬಹಳ ಕಠಿಣವಾಗ್ತದೆ. ನಾನು ಮಾತಾಡಕ್ ಹೋದ್ರೆ ನಿಮ್ ಮನಸ್ಗೂ ನೋವಾಗ್ತದೆ, ನನಗೇನು ಬೈಯೋದ್ರಿಂದ ನನಗೇನು ಸಿಗ್ತದೆ, ನನಗೇನು ಸಿಗೋದಿಲ್ಲ ಅಧ್ಯಕ್ಷ. ಬಹಳ ಕಠಿಣವಾಗಿದೆ ಈ 5 ಗ್ಯಾರಂಟಿ ಬಗ್ಗೆ ಚರ್ಚೆ ಮಾಡಬೇಕು ಅಂದ್ರೆ, ಇನ್ನೂ 5 ಗ್ಯಾರಂಟಿ ಲೋಕಸಭೆಗೆ ಅನೌನ್ಸ್ ಮಾಡಿ ನಾಳೆ ಬಜೆಟ್ ಅಲ್ಲಿ
ಈ ಐದು ಗ್ಯಾರಂಟಿ ಜೊತೆಗೆ ಇನ್ನೂ ಐದು ಯಾವ್ದಾದ್ರು ಹೊಸದಾಗಿದೆ ಏನೋ ಕೊಟ್ಟರೆ ಯಾರು ಕೊಡಿ ಅಂದೇನು ಅಭ್ಯಂತರ ಇರಲಿಲ್ಲ. ನಾನು ಈ ಸರ್ಕಾರ ದಿವಾಳಿಯಾಗಿದೆ ಅಂತ ಹೇಳಲ್ಲ. ನಮ್ಮ ರಾಜ್ಯ ಸರ್ಕಾರ ಇವತ್ತು ಸಹ ಖಜಾನೆ ಈ ನಾಡಿನ ಜನತೆ ಸಮೃದ್ಧಿಯಾಗಿ ಬೆಳೆಸಿದ್ದಾರೆ, ಬೆಳೆಸ್ತಾರೆ. ನಮ್ಮ ರಾಜ್ಯದ ಸಂಪತ್ತು ಕರಗಲ್ಲ. ಆ ಸಂಪತ್ತನ್ನ ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು, ಯಾವ ರೀತಿ ಜನರ ಬದುಕನ್ನ ಸರಿಪಡಿಸಬೇಕು, ಅದಕ್ಕೆ ನಿಮ್ಮ ಕಾರ್ಯಕ್ರಮಗಳು ಎಷ್ಟು ಮಟ್ಟಿಗೆ ಅದಕ್ಕೆ ಅನುಕೂಲಗಳಾಗ್ತಾ ಇದೆ, ಇದನ್ನ ನೋಡಬೇಕು ನೀವು. ಇಲ್ಲಿ ಅಧ್ಯಕ್ಷರೇ ಏನೋ ಹೇಳ್ಕೊಂಡಿದ್ದಾರೆ, 17,000 ಜನಕ್ಕೆ 16,000 ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಈ ಕೇಳಿಸ್ಕೊತಾ ಇದ್ದೆ ಭಾಷಣ. 2.5 ಲಕ್ಷ ಉದ್ಯೋಗ ಖಾಲಿ ಇದೆ, 2.5 ಲಕ್ಷ ಉದ್ಯೋಗ ಸರ್ಕಾರಿ ಉದ್ಯೋಗ ಖಾಲಿ. ಎಷ್ಟು ವರ್ಷದಿಂದ ಇದೆ? 10 ತಿಂಗಳಾಯ್ತು. ಇನ್ನು ಎಂತದ ನಿಮ್ಮ ಎಂತ ನಿಧಿ ಅದು? ಹುಡುಗ ಮಕ್ಕಳಿಗೆ ಯುವಕರಿಗೆ ಯುವನಿಧಿ. ಈಗ ಅದೆಂತದ ರಿಜಿಸ್ಟ್ರೇಷನ್ ಕರ್ಕೊಂಡವ್ರು ದುಡ್ಡು ಕೊಟ್ಟಿಲ್ಲ, ಇನ್ನು ದುಡ್ಡು ಕೊಟ್ಟಿಲ್ಲ. 3,000 1.5 ಸಾವಿರ ಕೊಡೋದಕ್ಕೆ ಈಗ ರಿಜಿಸ್ಟ್ರೇಷನ್ ಮಾಡಿಸ್ಕೊತಾ ಇದ್ದೀರಿ. ಮೊದಲೇ ಹೇಳಿದ್ದೇನು, ಆಮೇಲೆ ನೀವೀಗ ಕಂಡೀಷನ್ ಹಾಕೊಂಡ್ರಿ. ಎಲ್ಲದಕ್ಕೂ ಕಂಡೀಷನ್ ಹಾಕೊಂಡ್ರಿ. ವಿದ್ಯುತ್ ಶಕ್ತಿಯೋ 3 ತಿಂಗಳಾಯ್ತಿದ್ದಂಗೆ ದುಡ್ಡು ಕಟ್ಟಕ್ಕಾಗ್ಲಿಲ್ವಲ್ಲಪ್ಪ, ಎಲ್ಲಿ ನಾಳೆ ಬೆಳಗ್ಗೆ ಬಂದು ಡಿಸ್ಕನೆಕ್ಟ್ ಮಾಡ್ಬಿಡ್ತಾರಪ್ಪ ಅಂತೇಳಿ ಯೋಚನೆ ಮಾಡಾರಂತೆ. ಏನಿದು ಕೊಡೋವರೆಗೂ ವಿದ್ಯುತ್ ಶಕ್ತಿ ಉಪಯೋಗ ಮಾಡ್ತಾನೆ ಇರಲಿಲ್ವ ಜನ ಈ ದೇಶದ ರಾಜ್ಯದಲ್ಲಿ? ಇದು ಕೊಟ್ಟ ಮೇಲೆ ಜನ ವಿದ್ಯುತ್ ಶಕ್ತಿ ಉಪಯೋಗ ಮಾಡ್ತಾವ್ರ? ಅದು ಹೇಳಿದ್ರೆ 200 ಯೂನಿಟ್ ಅಂದ್ರಿ. ಇರ್ಲಿ, ನಾನು ಅದಕ್ಕೆ ತಕರಾರು ತೆಗಿಯಲ್ಲ. ಯಾಕೆಂದ್ರೆ ಸರ್ಕಾರ ಘೋಷಣೆ ಮಾಡಿರ್ತೀರಿ, ಈ ನಾವು ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದು. ನಾವು ಸಂಪೂರ್ಣ ಎಲ್ಲ ಮಾಡಕ್ಕಾಯ್ತು. ಅದಕ್ಕೆ ನಾವು ನಮ್ಮ ಕಾಲದ ನಾವು ನೀವು ಸೇರಿದಾಗಲೇ ಕೆಲವು ಗೈಡ್ಲೈನ್ಸ್ ಹಾಕಿದೀವಿ. ಅದು ಮಾಡಲೇಬೇಕಾಗ್ತದೆ, ಇಲ್ಲದಿದ್ರೆ ಸರ್ಕಾರ ನಡೆಸಬೇಕಲ್ಲ. ನಾನು ಅದಕ್ಕೆ ಟೀಕೆ ಮಾಡೋದಿಲ್ಲ. ಆದರೆ ನೀವು ಪ್ರತಿನಿತ್ಯ 200 ಯೂನಿಟ್ ಹೇಳ್ತೀರಿ. ಇಲ್ಲಿ 1,60,00,000 ಜನ ನೀವೇನು ತಗೊಂಡಿದ್ದೀರಿ ಆವರೇಜಿಗೆ ಅರ್ಜಿ ಹಾಕೊಂಡ್ರು, ಅವ್ರಿಗೆ ಆವರೇಜ್ ಉಪಯೋಗ ಮಾಡ್ತಿರೋದೇ 50-60 ಯೂನಿಟ್. ಯಾರ ಒಂದು ಸ್ವಲ್ಪ ಜನ ಪರ್ಸೆಂಟೇಜ್ ಇದರಲ್ಲಿ 100, 120, 130 ಯೂನಿಟ್ ಯೂಸ್ ಮಾಡಬಹುದು. ಇರೋದೇ 53-54 ಯೂನಿಟ್ ಯೂಸ್ ಮಾಡ್ತಾರೆ ಆವರೇಜ್ ಅಷ್ಟೇ. 200 ಯೂನಿಟ್ ಎಲ್ಲಿಂದ ಬಂತಿಲ್ಲಿ? ಅದಷ್ಟೇ ಅಲ್ಲ ಅಧ್ಯಕ್ಷರೇ, ಈಗ ಬೇಸಿಗೆ ಶುರುವಾಯಿತು. ನಮ್ಮ ವಿದ್ಯುತ್ ಶಕ್ತಿ ಮಂತ್ರಿಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ, ಈಗ ವಿದ್ಯುತ್ ಬೇಸಿಗೆ ಅಂತ ಹೇಳಿ ರಾತ್ರಿ ಟೈಮು ಹೆಂಗೋ ಕರೆಂಟ್ ಉಚಿತವಾಗಿ ಕೊಡ್ತಾರಲ್ಲ ಅಂತೇಳಿ ಪಾಪ ಸೆಕೆ ತಡಿಲಾರದೆ ಫ್ಯಾನ್ ಒಬ್ಬ ಎಸಿನ ಹಾಕೊಂಡ್ಬಿಟ್ರೆ, ಇಲ್ಲ ಮನೆಯಲ್ಲಿರ ನಿಮ್ಮ ರೆಫ್ರಿಜರೇಟರ್ಗಳನ್ನ ಏನಾರ ಒಂದು 2 ಗಂಟೆ ಜಾಸ್ತಿ ಆನ್ ಮಾಡಿಟ್ಬಿಟ್ರೆ, ನೀವು ಲಿಮಿಟ್ ಕೊಟ್ಟಿದ್ದೀರಲ್ಲ ಈಗ ಆವರೇಜ್ ಮಾಡಿ, ಏನಾದ್ರು 1 ಯೂನಿಟ್ ಜಾಸ್ತಿ ಆದ್ರೂ ಅವನು ಏನ್ ಮಾಡ್ತೀರಿ? 1 ಯೂನಿಟ್ ಜಾಸ್ತಿ ಮಾಡಿದ್ರು ಎಷ್ಟು ವಸೂಲಿ ಮಾಡ್ತೀರಿ? ಇಲ್ಲ, ಯಾವ್ದು ನಾವು ಕೊಟ್ಟಿದೀವಿ ಆವರೇಜ್ ಕೊಟ್ಟಿದೀವಿ ಅಪ್ ಟು 200 ಯೂನಿಟ್ ತನಕ. ಆ ಡಿಫ್ರೆನ್ಸ್ ಗೆ ಮಾತ್ರ ಅವ್ರು ಚಾರ್ಜ್ ಕೊಟ್ರೆ ಸರ್ ಕಟ್ಟಬೇಕಲ್ಲ ಅಲ್ಲಿಗೆ. ಆ ಡಿಫ್ರೆನ್ಸ್ ಗೆ ಮಾತ್ರ ಅದಕ್ಕೆ ಹೇಳ್ತಾ ಇರೋದು. ಅವರೇನು 1 ಯೂನಿಟ್ ಜಾಸ್ತಿ ಮಾಡಿದ ಕೂಡಲೇ ಅವ್ರು ಡಿಸ್ಕನೆಕ್ಟ್ ಮಾಡೋದಿಲ್ಲ, ಅವರಿಗೂ ಸಮೇತ ಅವಕಾಶ ಮಾಡಿಕೊಟ್ಟಿದೀವಿ. ಆ ಡಿಫ್ರೆನ್ಸ್ ಗೆ ಚಾರ್ಜ್ ಕೊಡ್ಬೇಕಷ್ಟೇ. ಇಲ್ಲ ತಿನ್ನ ಇರ್ಲಿ, ನಾನು ಟೀಕೆ ಮಾಡಕ್ ಹೋಗಲ್ಲ. ಏನೋ ಮಾಡಿದ್ರೆ ಮಾಡ್ಕೊಳ್ಳಿ ನೋಡಂತ, ತೊಂದರೆ ಇಲ್ಲ. 5 ಗ್ಯಾರಂಟಿಯಿಂದ ಈಗ ಮುಂದೆಲ್ಲ ನೋಡೋಣ ಏನೇನಾಗುತ್ತೆ. ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ, ನಾವೆಲ್ಲ ಅದ್ರ ಬಗ್ಗೆ ಟೀಕೆ ಮಾಡೋದು ಬೇಡ ಸರ್. ಈಗ ಅಧ್ಯಕ್ಷರೇ ನೋಡಿ, ಮೊನ್ನೆ ನಿಮ್ಮ ಆಡಳಿತದಲ್ಲಿ ಯಾರೋ ಒಬ್ಬ ಡಾಕ್ಟ್ರು, ಗೌರವಾನ್ವಿತ ಡಾಕ್ಟರ್ ಅವನು, ಅದೆಲ್ಲ ಗದಗ ಮೇಲೆ ನಮ್ಮ ಎಚ್ ಕೆ ಪಾಟೀಲ್ ಕ್ಷೇತ್ರದಾನೆ, ಯಾವುದೋ ಮರಳ ದಂಧೆಯಲ್ಲಿ ಯಾರೋ ಮೇಲೆ ತೊಂದರೆ ಕೊಡ್ತಾವ್ರೆ ಅಂತೇಳಿ ಒಂದು ಪತ್ರ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡು ಅವನು ಡಾಕ್ಟ್ರು ಮರಳ ದಂಧೆಗೆ. ತಪ್ಪಿಸಬೇಡಿ ಅಪ್ಪ, ಯಾರೋ ಕೆಂಪಣ್ಣರ ಪಾಪ ವಯಸ್ಸಾಗೈತೆ, ನಾನು ಅವ್ರ ಬಗ್ಗೆ ಚರ್ಚೆ ಮಾಡಲ್ಲ. ಇಲ್ಲಿ ಎಲೆಕ್ಷನ್ ಟೈಮಲ್ಲಿ ಅವತ್ತಿನ ಸರ್ಕಾರದ ಬಗ್ಗೆ ತಮ್ಮ ಕಾಂಗ್ರೆಸ್ ಕಚೇರಿಯಿಂದ ಒಂದು ಅಡ್ವರ್ಟೈಸ್ಮೆಂಟ್, ಭ್ರಷ್ಟಾಚಾರ ರೇಟ್ ಕಾರ್ಡು, ಬಿಡಿ ಆಯುಕ್ತರಿಗೆ 10 ಕೋಟಿ 15 ಕೋಟಿ, ಕೇಸರಿಯಲ್ಲಿ ಇದೆಲ್ಲ ಹಾಕೊಂಡಿದ್ರಿ, ರೇಟ್ನ ಕೋಟ್ ಮಾಡಿದಿರಿ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ. ಅಧಿಕೃತವಾಗಿ ನಿಮ್ಮ ಪಕ್ಷದಿಂದ ಕೊಟ್ಟಂತ ಒಂದು ಅಡ್ವರ್ಟೈಸ್ಮೆಂಟ್ ಏನಿದೆ, ನಾನು ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಇದೇನಾದ್ರು ಪರ್ಸೆಂಟೇಜ್ ಫುಲ್ ನಿಲ್ಲಿಸಿದಿರೋ,
ಇಲ್ಲ ಈ ಪರ್ಸೆಂಟೇಜ್ ನ ಕಡಿಮೆ ಮಾಡಿಸಿದಿರೋ ಇಲ್ಲ ಈ ಪರ್ಸೆಂಟೇಜ್ ನ ಜಾಸ್ತಿ ಮಾಡಿಸಿದಿರೋ ಸ್ವಲ್ಪ ಉತ್ತರ ಕೊಡ್ಬೇಕಾದ್ರೆ ಹೇಳೋದು ಒಳ್ಳೇದು. ಇದೇನು ಮಾಡ್ಕೊಂಡಿದ್ದೀರಿ ಅಂತ ನನ್ನ ಅಭಿಪ್ರಾಯದಲ್ಲಿ. ಇದು ನೀವೇ ಕೊಟ್ಟಿರೋ ಅಡ್ವರ್ಟೈಸ್ಮೆಂಟು, ಈ ರಾಜ್ಯದ ಸರ್ಕಾರದಲ್ಲಿ ಏನೇನು ರೇಟ್ಗಳು ಫಿಕ್ಸ್ ಮಾಡ್ಕೊಂಡಿದ್ರು ಹಿಂದೆ ಅಂತೇಳಿ. ಈಗೇನಾಗಿದೆ ಪರ್ಸೆಂಟೇಜು ಅಂತ ಹೇಳಿ ಫುಲ್ ಸಂಪೂರ್ಣ ನಿಲ್ಸೇ ಇದ್ದೀರ ಹಂಗೆ ಹೇಳಬೇಕು. ಭ್ರಷ್ಟಾಚಾರದ ಬಗ್ಗೆ ನಮ್ಮ ಶರತ್ ಏನು ಹೇಳಕ್ ಹೋದ್ರು ಅಧ್ಯಕ್ಷರು ಯಾರೊಬ್ಬರು ಇತ್ತೀಚೆಗೆ ವೈದ್ಯನಾಥನ್ ಅಂತ ಹೇಳಿ ಒಂದು ಭ್ರಷ್ಟಾಚಾರದ ಬಗ್ಗೆ ಒಂದು ಬುಕ್ ಬರೆದವ್ರು ಬಹುಶಃ ಹೇಳಿದ್ದು ನನಗೆ ಗೊತ್ತಿಲ್ಲ, ಹೊರಗಡೆ ಮಾತನಾಡಿದ್ದೀನಿ. ಅದ್ರಲ್ಲಿ ಹೇಳ್ತಾರೆ ಈ ದೇಶದಲ್ಲಿ ಈ ವರ್ಷದ GDP ಏನಿದೆ 250 ಲಕ್ಷ ಕೋಟಿ GDPನಲ್ಲಿ 25 ಲಕ್ಷ ಕೋಟಿ ಬ್ಲ್ಯಾಕ್ ಮನಿ ಇವತ್ತು ಹೋಗ್ತಿದೆ ಅಂತ ಹೇಳಿ. ದೇಶದಲ್ಲಿ ಸಂಪತ್ತಿಗೇನು ಕೊರತೆ ಇಲ್ಲ, 250 ಲಕ್ಷ ಕೋಟಿ ನಮ್ಮ GDPನಲ್ಲಿ 25 ಲಕ್ಷ ಕೋಟಿ ಇವತ್ತು ಬ್ಲ್ಯಾಕ್ ಮನಿ ಹೋಗ್ತಿದೆ ಅಂತ. ಅದರಿಂದ ನಾವು ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ. ನನಗಿಲ್ಲ ಕೇಳ್ತಿದ್ರು ಪಾಪ ನಮ್ಮ ಯತ್ನಾಳವರು ಏನಾದರೂ ಯಾವ್ದಾದ್ರು ವಿಷಯ ಬಿಡ್ತೀರಾ ಅಂತ ಹೇಳಿ. ಉಪಯೋಗಕ್ಕೆ ಬರೋದಿಲ್ಲ ಅಧ್ಯಕ್ಷ, ಯಾವುದೂ ಉಪಯೋಗ ಬರೋಲ್ಲ ನನ್ನ ಅಭಿಪ್ರಾಯದಲ್ಲಿ. ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ